ಇವತ್ತಿನ ಸಣ್ಣ ರೆಸಿಪಿ ಫಲೂದ ಹೇಗೆ ಮಾಡೋದಂತ ನೋಡೋಣ. ತುಂಬ ಈಸಿಯಲ್ಲಿ ಆಗುತ್ತೆ ಇದು. ಫಸ್ಟಿಗೆ ನಾನು ಕಸ್ಕಸ್ ನೆನೆಸ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನಷ್ಟು. ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಟೀ ಕಪ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಎರಡೂವರೆ ಕಪ್ ನೀರು ತಗೊಂಡಿದ್ದೀನಿ. ಇದನ್ನು ಕುದಿಲಿಕ್ಕೆ ಬಿಡೋಣ. ರಸ್ಬೆರಿ ಅವ್ರದ್ದು ಜಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಈ ಪೌಡ್ರನ್ನ ಎರಡು ಸಹ ಸಿಗುತ್ತೆ, ಒಂದು ಸಣ್ಣದೊಂದು ಪ್ಯಾಕೆಟ್ ಇರುತ್ತೆ. ಇದು ಕೂಡ ಮಿಕ್ಸ್ ಮಾಡ್ಕೋಬೇಕು. ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎರಡನ್ನು ಮಿಕ್ಸ್ ಮಾಡಿಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಕುದಿತಿರೋ ನೀರಿಗೆ ಹಾಕಬೇಕು. ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಎರಡು ಕುದಿ ಬಂದರೆ ಸಾಕು, ಜೆಲ್ಲಿ ರೆಡಿ ಆಯಿತು. ಇದು ತಣ್ಣಗಾದಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಡಿ. ಒಂದು ಮೂರು ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಪ್ಪು ಶಾವಿಗೆ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಶಾವಿಗೆ ಬೆಂದಿದೆ, ಇದನ್ನು ನಾನು ಬಸ್ತ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟ್ರು ಹಾಲನ್ನ ಕಾಯಿಸ್ಕೊಂಡಿದ್ದೀನಿ. ಎರಡು ಗ್ಲಾಸಿಗೆ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಿದ್ಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಡಿ. ನೀವು ರೋಬ್ಸ ಹಾಕೋಬೋದು ಅಥವಾ ರೋಸ್ ಸಿರಪ್ ಹಾಕೋಬೋದು. ನಾನಿಲ್ಲಿ ರೋಬ್ಸ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೇ ಗೇರ್ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಷ್ಟು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಫ್ರೈ ಆಗಿದೆ. ನಿಮಗೆ ಫ್ರೈ ಬೇಡ, ನಾವು ಹಾಗೆ ಹಾಕ್ತೀನಿ ಅಂದರೆ ಹಾಗೆ ಹಾಕ್ಬೋದು. ನಾನೇನು ಒಂದು ಸ್ಪೂನ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೇ ಇದನ್ನು ಮಿಕ್ಸ್ ಮಾಡಿ. ನಾನು ಫಸ್ಟಿಗೆ ನೆನೆಸ್ಕೊಂಡಿದ್ದೆ ಕಸ್ಕಸೆನ, ನಾನು ಇವಾಗ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಇದಕ್ಕೆ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಹಾಕಿದ್ಮೇಲೆ ನಾನೀಗ ಒಂದೊಂದು ಸ್ಪೂನಷ್ಟು ರೋಬ್ಸ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜಲ್ಲಿ ನಾನು ಆಗಲೇ ನಾನು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ರಸ್ಬೆರಿ ಜಲ್ಲಿ. ನೀವು ಕಟ್ ಮಾಡಿ ಸಹ ಹಾಕ್ಬೋದು. ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನಲ್ಲಿ. ಜಲ್ಲಿ ಹಾಕಿದ್ಮೇಲೆ ಆಗಲೇ ನಾನು ಅರ್ಧ ಲೀಟ್ರು ಹಾಲನ್ನ ಕಾಯಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ.